ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬೃಹತ್ ರ್ಯಾಲಿ ಆರಂಭ ಆಗ್ತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಕೂಡ ಹಾಲಿ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ಮಾಡ್ತಾ ಇದ್ದಾರೆ. ನಾವು ಹಿಂದೆ ಬರೀ ನೋಡಬಹುದು, ಪ್ರಮುಖವಾಗಿ ಗಿರಿನಗರ ಸರ್ಕಲ್ ನಿಂದ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶದವರು ಕೂಡ ಒಂದು ರೀತಿಯಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಬಿಜೆಪಿ ಬೆಂಬಲಿಗರು ಹಾಗೇನೆ ಇಲ್ಲಿನ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ಬೃಹತ್ ಜಾಥಾ ಮೂಲಕ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ನಮ್ಮ ಜೊತೆಗೆ ಸ್ವತಃ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ಕೂಡ ಇದ್ದಾರೆ. ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಇದೆ ಹೇಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಈಗ ಬೃಹತ್ ಜಾಥಾ ಕೂಡ ನಡೀತಾ ಇದೆ? ಎಲ್ಲ ನಮ್ಮ ಕಾರ್ಯಕರ್ತರು ಸಂಘ ಸಂಸ್ಥೆಯ ಎಲ್ಲ ಪ್ರಮುಖರುಗಳು ಸೇರಿ ಇವತ್ತು ಎಲ್ಲ ಒಂದು ಜಾಥಾ ಹೊರಟು ನಾಮಪತ್ರವನ್ನು ಭಾರತೀಯ ಜನತಾ ಪಾರ್ಟಿಯ ಉಮೇದುವಾರನಾಗಿ ನಾನು ಇವತ್ತು ನಾಲ್ಕನೇ ಬಾರಿಗೆ ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ನೋಡಿದರೆ ಈ ಬಾರಿನೂ ಕೂಡ ಅತ್ಯಂತ ಹೆಚ್ಚಿನ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಇಲ್ಲಿ ಆರಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಅತ್ಯಂತ ಉತ್ಸಾಹದಿಂದ ನಮ್ಮ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿರಬಹುದು, ನಾಗರಿಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬಹಳ ಸಂತೋಷಕರವಾದಂತಹ ವಾತಾವರಣ ಇದೆ ಸರ್. ಮುಖ್ಯವಾಗಿ ಈಗ ಅಪೋಸಿಷನ್ ಕ್ಯಾಂಡಿಡೇಟ್ ಕೂಡ ಬ್ರಾಹ್ಮಿನ್ಸ್ ಕಮ್ಯುನಿಟಿ ಇದ್ದಾರೆ, ಅವರು ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಮತದಾರರನ್ನು ಸೆಳೀಲಿಕ್ಕೆ ಒಂದು ಜಾತಿಯೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಆರಂಭ ಮಾಡಿದ್ದಾರೆ ಅವರು. ಇಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ, ಬಸವನಗುಡಿಯಲ್ಲಿ ಎಲ್ಲ ಜಾತಿ ವರ್ಗದ ಜನ ಇದ್ದಾರೆ. ಇಲ್ಲಿ ಅಭಿವೃದ್ಧಿಗೆ ಮತ ಹಾಕ್ತಾರೆ ಹೊರತು ಜಾತಿಗೆ ಮತ ಹಾಕ್ತಕ್ಕಂಥದ್ದಿಲ್ಲ. ಹಾಗಾಗಿ ನಾನು ಫಸ್ಟು ನಾವೆಲ್ಲರೂ ಮನುಷ್ಯರು ಅಂತ ಹೊರಟಿರ್ತಕ್ಕಂಥವ್ನು ನಾನು. ಆ ದೃಷ್ಟಿಯಿಂದ ಎಲ್ಲ ವರ್ಗದ ಜನ ಇಲ್ಲಿ ಖಂಡಿತವಾಗಲೂ ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಈಗ ಬಿಜೆಪಿ ಅಧಿಕಾರದಲ್ಲಿದೆ, ಈ ಸಂದರ್ಭದಲ್ಲಿ ಕೋವಿಡ್ ಕೂಡ ಇತ್ತು, ಸಾಕಷ್ಟು ಅನಾಹುತಗಳಾಯಿತು, ಅಂತಹ ಸಂದರ್ಭದಲ್ಲಿ ಮಾಡಿದಂತಹ ಸೇವೆಗಳು ಈ ಒಂದು ಚುನಾವಣೆಗೆ ತಮಗೆ ಪ್ಲಸ್ ಆಗುತ್ತೆ ಹೇಗೆ? ಖಂಡಿತವಾಗಲೂ ಅದು ನಮ್ಮ ಕರ್ತವ್ಯ. ಅವತ್ತು ಕೋವಿಡ್ನ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಜನಗಳಿಗೆ ಏನೇನು ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ರೀತಿಯಲ್ಲೂ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು ಅಷ್ಟೇ ವ್ಯಾಕ್ಸಿನೇಷನನ್ನು ಹಾಕಿಸೋದಕ್ಕೆ ಮುಂಚೂಣಿಯಲ್ಲಿ ಬೇಕಾದಂತಹ ಸಹಕಾರವನ್ನು ಕೊಡೋದ್ರಿಂದ ಹಿಡಿದು ಅವರಿಗೆ ದಿನಸಿ ಕಿಟ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಔಷಧ ವ್ಯವಸ್ಥೆಯಾಗಿರ್ಬೋದು, ಹಾಲು ಊಟ ತಿಂಡಿಗಳದ್ದಾಗಿರ್ಬೋದು, ಎಲ್ಲ ರೀತಿಯ ಸಹಕಾರವನ್ನು ಅವತ್ತಿಂದ ಕೊಟ್ಕೊಂಡು ಬಂದಿದ್ದಾರೆ. ಅವತ್ತು ಮಾಡಿರ್ತಕ್ಕಂಥದ್ದು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿದೆ. ಆದರೆ ಅವತ್ತು ಅದು ನಮ್ಮ ಕರ್ತವ್ಯ ಅಂತ ಮಾಡಿದ್ದೀವಿ. ಆ ದೃಷ್ಟಿಯಿಂದ ಬಹುಶಃ ಅವತ್ತಿನ ಕೆಲಸಗಳು ಇವತ್ತು ಜನಮಾನಸದಲ್ಲಿ ಇರೋದು ನಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸರ್. ಒಟ್ಟಾರೆ ಇದು ರವಿ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇರುವಂಥ ಮಾತು. ಬಹುಮುಖ್ಯವಾಗಿ ಇಲ್ಲಿ ನಾವು ನೋಡ್ಬೋದು ಹಿಂಭಾಗದಲ್ಲಿ ಲಕ್ಷಾಂತರ ಮಂದಿ ರೋಡ್ ಶೋ ಮುಖಾಂತರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆಗ್ತಾ ಇದೆ. ಸಹಜವಾಗಿ ಇಲ್ಲೂ ಕೂಡ ಜಿದ್ದಾಜಿದ್ದಿನ ಫೈಟ್ ಇದೆ ಅಂತಲೇ ಹೇಳ್ಬೋದು. ಹಾಲಿ ಶಾಸಕರು ಹಾಗೇನೆ ಕಾಂಗ್ರೆಸ್ನ MLC ಆದಂತಹ ಒಂದು ಏನು ಅಭ್ಯರ್ಥಿ VUB ವೆಂಕಟೇಶ್ವರ ಇದ್ದಾರೆ, ಅವರು ಕೂಡ ಒಂದು ರೀತಿಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಸಹಜವಾಗಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ BJP ಅನ್ನುವಂತಹ ನೆಕ್ಸ್ಟ್ ಟು ನೆಕ್ಸ್ಟ್ ಫೈಟ್ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಗಣೇಶ್ ಹೆಗಡೆ, BTV News, Bangalore.